ಮಹಾನ್ ಸಾಧನ. ಕುಡಿದರೆ ಕೆಡುಕು ಕೈ ಮಾಡಿ ಕರೆದಂತೆ. ನೀನು ನನ್ನ ಅಣ್ಣನೇ ಆದರೆ ಈ ತಂಗಿಯ ಆಡಿದ ಮಾತನ್ನು ಎಡವಲಾರದೆ ಕುಡಿಯುವುದನ್ನು ನನ್ನ ನಾಣೆಯಾಗಿಯೂ ಮುಟ್ಟಬಾರದು ಅಣ್ಣ, ನನ್ನ ನಾಣೆಯಾಗಿಯೂ ಮುಟ್ಟಬಾರದು. ತಪ್ಪು ಮಾಡಿದ್ದು ನನ್ನ ತಂಗಿ ನನ್ನ ಪದ ಪದ ಎತ್ತರಿಸುತ್ತಿದ್ದಾಳೆ. ಇಲ್ಲ, ನಾನು ಸರಿಯಾಗಿ ಕುಡಿಯುವುದಿಲ್ಲ, ಕುಡಿಯುವುದಿಲ್ಲ. ಅಲ್ಪ ಅಲ್ಪ ನಾವೇ ನಿನಗ ವಿಷ ಹಾಕ್ತೀವನಪ್ಪ ಅಲ್ಲ, ಆ ವಿಚಾರ ಯಾಕೆ ನಿನ್ನ ತಲೆಯಾಗ? ನೋ, ನೀನು ಕುಡಿತಿದ್ರ ನಿನ್ನ ತಾಯಿ ಯಾಣಾಗತ್ತ. ಅಂತೂ ಒಟ್ಟ ಆನಿ ಮ್ಯಾಲ ಆನಿ ಹಾಕಿ ಒಟ್ಟ ನನ್ನ ಮುಗಿಸಾಕ್ ನಿಂತೀರಿ ಅನ್ನಂಗ ಆತ. ಆಗ್ಲಿ, ಆ ದೇವ್ರ ಇಚ್ಛೆ ಏನೈತೋ ಅವ್ರು ನಡೆದೇ ಇರ್ಲಿ. ನನ್ನ ಕ್ಲಾಸ್ನಲ್ಲಿ ಕುಡಿದು ನೋಡಲ್ಲ. ಉಪ್ಪಣ್ಣ ಹೊಡಿತಾನು, ನೀರ್ ಗೀರ್ ಏನು ಬೇಡ. ಕ್ಲಾಸ್ ಹೊಡೆ. ಉಪ್ಪಿನಕಾಯಿ ಉಪ್ಪಿನಕಾಯಿ ನಿಮ್ಮ ಅಪ್ಪ ಕೊಡ್ತಾನು. ಉಪ್ಪಿನಕಾಯಿ ಕೊಡ ಮಗನೇ, ಉಪ್ಪಿನಕಾಯಿ ಕೊಡ ತಂದೇನ್ ಸರ ಮಗನ ಸಿಗಬೇಕು ಬೇಡ. ತಗೊಂಡಪ್ಪ, ನಿನ್ಗೇನ್ ಬೇಕು ಹೇಳಿ. ಮಾಸ್ತರ ನೀನ ನಡೆದ ಮ್ಯಾಗ ಹಚ್ಚಬೇಕ. ಹೆಂಗಾತಪ್ಪ? ಏ ಮಾತಾರ, ಏನು ಬರೋದ ಹೇಳ. ಅದು ಕೂತ ಸಾಲಾಗಿ ಉಪ್ಪಿನಕಾಯಿ ಸಾಕಾಗ ಕಿರಿಕಿರಿ ಮಾಡಿ ಕೊಡಬೇಡ ಅವನ್ನ. ಅಯ್ಯೋ ಅಲ್ಲಿ ಬಡ ಬಡ ಹರಡು ಕೊಡು. ಮಗನ ನಿಮ್ಮ
ಮಾಡಿಸಿ ಕೊಡಿಸೋಡಿಕ ಕಡಿದೆ ಬಿತ್ತ ಮಸರ ಅಂತೂ ನನಗೆ ಕೆಡಿಸಿಬಿಟ್ರಲ್ಲಿ ಮಕ್ಕರ ತಂಗಿ ಸುನಂದ ನನ್ನನ್ನು ಕ್ಷಮಿಸಿಬಿಡಮ್ಮ ಕ್ಷಮಿಸಿಬಿಡು ಈಗ ನಾಟಕ ಮಾಡೋದು ಸಾಕ ಬರ್ರ ಆದ್ರೂ ಕೆಲಸ ಸುಲಭವಾಗಿ ಜಗ್ಯ ನಿನ್ನ ಸುನಂದ ಪಕ್ಕದಾಗ ಮನೆಗಿಸಿ ಒಂದು ವಾರ ಮಗನೇ ನನಗೆ ಹಿಂದೆ ಮಗಳು ಸತ್ತ ದುಃಖದೊಳಗ ನೀನ್ ಇದೇ ರೀತಿ ಅತ್ಕೊಂತ ಕುಂತ್ಬಿಟ್ರ ನಿನ್ನ ಗಂಡ ಉಪವಾಸ ವನವಾಸ ಸಣ್ಣಪ್ಪನವ ತಗೋ ಇನ್ನೊಂದು ಕಪ್ ಹಾಲಾದ್ರೂ ಕೊಡಿ ಮಗಳಿಗೆ ಬಿಸ್ಕೆಟ್ ನಾಗ್ ವಿಷ ತಾಯಿಗೆ ಹಾಲ್ನಾಗ್ ವಿಷ ನಾವು ನಿಮಗ ಅಷ್ಟೊಂದು ಭಾರವಾಗಿದ್ರ ನಮ್ಮ ಗಂಡ ಹೆಂಡಿಗೆ ಒಟ್ಟಿಗೆ ವಿಷ ಕೊಟ್ಟು ಮನಸ್ಸನ್ನ ಅರ್ಥ ಮಾಡ್ಕೋ ನಾನು ಒಂದು ಹೆಣ್ಣು ಅಷ್ಟಲ್ಲ ನಿನ್ನ ಮಗಳು ಸತ್ತಾಗ ನನ್ನ ಕರುಳು ಕೆತ್ತು ಬಂದಿತ್ತು ಆದ್ರೆ ಏನ್ ಮಾಡ್ಲಿ ಒಂದು ಮಾಡಿದ ತಪ್ಪು ನಾನು ಮಾಡಿದ ಒಂದೇ ಒಂದು ತಪ್ಪು ಇಷ್ಟು ಬೆಲೆನ ತೆರಬೇಕಾಯ್ತು ಅಂತ ಈಗ ಗೊತ್ತಾಯ್ತು ಒಂದು ಹೆಣ್ಣಿಗೆ ಎಡಬಿಡದ ತ್ಯಾಗವೇ ಮಾತೃತ್ವ ಮಾತೃತ್ವ ಬೇರೆ ಬೇಕಾದ ಹೆಣ್ಣು ಹಾಲು ಸುರಿಯಬೇಕೇ ವಿನಃ ಇನ್ನೊಬ್ಬರಿಗೆ ವಿಷ ಎರಿಬಾರ್ದವ ನಾವು ಮಾಡೋ ಒಂದೇ ಒಂದು ತಪ್ಪು ಸಾಯವರೆಗೂ ನಮ್ಮ ಮನಸ್ಸನ್ನ ಚುಚ್ಚಿ ಚುಚ್ಚಿ ಸಾಯಿಸುತ್ತ ನನ್ನ ತಂದೆ ಮಾತು ನಂಬಿ ನಾನು ಹುಚ್ಚಿಯಾದ ತಂಗಿ ಹುಚ್ಚಿಯಾದ ಹುಚ್ಚಿಯಾದ್ರೆ ಹುಚ್ಚು ನಾಯಿಯಂಗ ನಾನು ಕಚ್ಚಲಿಲ್ಲ ಆದ್ರೆ ಅವರೇ ರಕ್ತವನ್ನ ತಂದು ನನ್ನ ಹಲ್ಲಿಗೆ ಒರೆಸಿದಾಗ ಎಲ್ಲವೂ ಅನಿವಾರ್ಯವಾಗಿತ್ತು ಅನಿವಾರ್ಯ ದಿನಾಲು ತಲೆ ಬಾಚೋ ಹೆಂಗಸು ನೀನು ಒಂದು ಸಲವಾದ್ರೂ ನಿನ್ನ ಮನಸ್ಸನ್ನ ಬಾಚಿ ತನ್ನ ತನಕ್ಕಾಗಿ ಮೆರೆಯಬೇಕಾಗಿತ್ತು ನಾಚಿದನೆಂದೇ ನನ್ನ ಬಾಳು ಗೀಚಿ ಹೋಗಿತ್ತು ಶೀಲ ಸಂಸ್ಕಾರ ನಶಿಸಿ ಪೇಚೆಗೀಡಾಗಿತ್ತು ಪೇಚೆಗೀಡಾದನೆಂದು ಅನಿಷ್ಟಗಳ ಅಡಿಯಾಳಾದರೆ ಅದೇ ಅನಿಷ್ಟವೇ ಕೊನೆಗೊಂದು ದಿನ ನಿನ್ನನ್ನು ಪೇಚೆಗೀಡು ಮಾಡುವುದು ನೆನಪಿಟ್ಟುಕೋ ನಿನ್ನೆ ಒಂದು ನೆನಪಾದ್ರೆ ನಾಳೆ ಒಂದು ಕನಸು ನೆನಪು ಕನಸುಗಳಿಗೆ ಅಂತ ಹೇಳುವುದು ಒಂದೇ ಒಂದು ಅದು ಸಾವು ಇದೊಂದು ಸಾರಿ ನನ್ನ ಕ್ಷಮಿಸಿ ಈ ಹಾಲನ್ನ ಕೊಡಿ ಇಲ್ಲ ಕೇಡು ಮಾಡಿದವಳ ಕೈಯಿಂದ ಹಾಲು ಕುಡಿದರೆ ನನ್ನ ನಾಲಿಗೆ ನರಕವಾದಂತೆ ನಿನ್ನ ಕೈಯಲ್ಲಿ ಹಿಡಿದಿರುವ
ಹಾಲಲ್ಲ, ಅದು ನನ್ನ ಕೈಗೆ ಕೊಟ್ಟ ಚಪ್ಪಲಿ. ಇದೇ ಹಾಲನ್ನ ನೀನೇ ಕುಡಿದು ಗಂಡನಲ್ಲದ ಗಂಡನೊಂದಿಗೆ ಸುಖಿಸು ಹೋಗು. ಇವರು ಇನ್ನೂ ಬರಲಿಲ್ಲ, ಅವರು ಬಂದ ನಂತರ ನೀನು ಊಟ ಸಿಡಿಗಿ ಸುಡಗಾಡಕ್ ಹಾದು ಅಂತ ತಿಳ್ಕೋಬೇಕು. ಬಹಳ ಹುಷಾರ್ಲೆ ಕೆಲಸ ಮಾಡ. ಆಕಾಶವನ್ನ ತಲೆ ಮೇಲೆ ಹೋಗದಾಗ ಜಗ್ಗ ಬದುಕುಳಿಯಬಹುದೆ. ಮಗ ತಲಾಟಿಯವ್ರ, ಇಷ್ಟೆಲ್ಲ ನನ್ನ ನೋಡಿ ಕಷ್ಟಪಟ್ಟು ದುಡಿದಕ್ಕ ಬರದ್ ಬಿಡ್ರಿ. ಒಂದ್ 50 ಎಕರೆ ನಮ್ಮ ಹೆಸರ್ಲಿ. 50 ಎಕರೆ ಆಸೆ ಸ್ವಲ್ಪ ಮಿತಿ ಇರ್ಲಪ್ಪ. ತಲಾಟಿ ಮಿತಿ ಇರ್ಲಿ, ನಾವೆಂತ ಕೆಲಸ ಮಾಡ್ರಿ ನೋಡ್ರಿ. ನಿಮಗೆ 2 ಎಕರೆ, ಅವ್ಗೆ 2 ಎಕರೆ ನೀರಾವರಿ ಜಮೀನ್ ಕೊಡ್ತಾನ. ಅದು ನೀವು ಹೊಕ್ಕಿರ್ಲಿ ದನಕಟ್ಟಿ ದಾರಿಗೆ ಹಳ್ಳಕ್ಕ ಅಲ್ಲೇ. ಹಂಗಾದ್ರ ಬರೀ ಖರ್ಚ ಆಸ್ತಿ ಬರೇ ನೋಡಿ. ಚಲೋ ಕೆಲಸ ಇಟ್ಟಾಗ ಮಗ ಒಂಟಿ ಸೀನ್ ಸಿಗೋದು ಅನ್ನೋದು ತಾಯಿನು ಬರೇ ಇವಾಗ ಅವ್ಳಿ ನಿನ್ ಬಾಯಾಗ ಆತಳ ಕೆಲಸ ಆಗಂಗಿಲ್ಲ. ನೋಡಿ ಸುನಂದ ಎಚ್ಚರವಾದ್ರೆ ಬದನಿ ಕೆಟ್ಟಿತು. ಬಿಟ್ಟಾರಂಡು ಕೆಟ್ಟ ಹೋಗ್ತೈತೆ ಮಾಸ್ತರ. ಹೇಳ್ರಿ ವಿಜಯ್ ಎಲ್ಲೇ ಇದ್ರು ಹುಡುಕಿ ಕರ್ಕೊಂಡು ಮನೆಗೆ ಬಂದ ತೋರಿಸಿ ದೃಷ್ಟಾಂತ. ಹೆಂಗಂತೀರ? ಐ ಆಮ್ ಆಲ್ ರೆಡಿ. ತಲಾಟಿ ಅವ್ರ ಹೇಳ್ರಿ, ನೀವು ಇಲ್ಲೇ ಮರೆಯಲ್ಲಿ ನಿಂತ್ಕೊಂಡ ಏನೇನು ನಡೆದಿತ್ತಲ್ಲ ನನಗೆ ಅವಾಗವಾಗ ಮೆಸೇಜ್ ಕೊಡ್ತಿರಲ್ಲ. ಕಾಜಿ ಬಿಡ್ರಿ, ಕಾಜಿ ಬಿಡ್ರಿ, ವಿಡಿಯೋ ಶೂಟಿಂಗ್ ಮಾಡ್ಕೊತೇನೆ.